नमस्कार सुद्दी मध्यान के स्वागत नानु स्मिता। सततवागी मळे आगुत्तिरुव हिन्नेलेयल्लि केरे कोडि तुंबि कोडि हरिदरे इन्नु ग्रामस्थरल्लू कूड संतस मने माडुत्ते। इन्नु कोडि हरिद नंतर गंगा पूजेगे सज्जागिद्रु अल्लिन ग्रामस्थरु, आदरे इदक्के पोलीसरु मत्तु अधिकारिगळु अड्डियागिद्दारे अन्नो आरोप केळि बंदिदे। इन्नु ई कुरितंते ब्रेकिंग लभ्यवागुत्तिदे नोडि। ಆಗಿದ್ದರೆ ಪಾಲಿಕೆ ಅಧಿಕಾರಿಗಳು ಮತ್ತು ಪೊಲೀಸರು ಅನ್ನೋ ಆರೋಪ ಕೇಳಿ ಬಂದಿದೆ। ಇದು ಒಂದೂವರೆ ದಶಕದ ಬಳಿಕ ಭರ್ತಿಯಾಗುತ್ತಿರುವ ಹೆಬ್ಬಾತ ಅಮಾನಿಕೆರೆ ಇದು। ಆದರೆ ಇಲ್ಲಿ ಪೊಲೀಸ್ ಮತ್ತು ಪಾಲಿಕೆ ಅಧಿಕಾರಿಗಳು ಅಡ್ಡಿ ಆಗ್ತಾ ಇದ್ದಾರೆ, ಯಾಕಂದ್ರೆ ಇಲ್ಲಿ ಗಂಗಾ ಪೂಜೆಯನ್ನ ಮಾಡಬೇಕು ಅಂತ ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಸಜ್ಜಾಗಿದ್ರು। ತುಮಕೂರು ಜಿಲ್ಲೆಯ ಬೆಳ್ಳಾವಿಟಾಣ ವ್ಯಾಪ್ತಿಗೆ ಬರುವ ಹೆಬ್ಬಾತ ಅಮಾನಿಕೆರೆ ಕೋಡಿ ಬಿದ್ದರೆ ಗಂಗಾ ಪೂಜೆಗೆ ಸಿದ್ಧತೆ ನಡೆಸಿದ್ರು ಅಲ್ಲಿನ ಹೆಬ್ಬಾತ ಗ್ರಾಮಸ್ಥರು। ಆದರೆ ಇಲ್ಲಿ ಅಧಿಕಾರಿಗಳು ಮತ್ತು ಪೊಲೀಸರು ಅಡ್ಡಿ ಯಾಕ ಆಗ್ತಿದ್ದಾರೆ? ಗ್ರಾಮಸ್ಥರ ಸಂಭ್ರಮಕ್ಕೆ ತಡೆಯೊಡ್ಡಿದ ತುಮಕೂರು ಮಹಾನಗರಪಾಲಿಕೆಯನ್ನು ಆರೋಪ ಕೇಳಿ ಬಂದಿದೆ। ಪೊಲೀಸರನ್ನ ಜೊತೆಗೂಡಿ ನೀರಿನ ಬುಗುಡನಹಳ್ಳಿ ಕೆರೆಗೆ ಇನ್ನು ನೀರು ಬಿಡುತ್ತಿರುವ ಪಾಲಿಕೆ ನೋಡಿ, ಅಲ್ಲಿ ಇನ್ನು ಅರ್ಧದಷ್ಟು ಇನ್ನ ನೀರು ತುಂಬಿದ್ರೆ ಕೋಡಿ ಬೀಳುತ್ತೆ, ಆದರೆ ಇನ್ನು ತುಂಬಿಲ್ಲ ಕೆರೆ। ಅವಾಗ್ಲೇ ಇವರು ಬುಗುಡನಹಳ್ಳಿ ಕೆರೆಗೆ ನೀರು ಬಿಡ್ತಾ ಇದ್ದಾರೆ। ಮಹಾನಗರಪಾಲಿಕೆ ಹಾಗೂ ಪಾಲಿಕೆ ಅಧಿಕಾರಿಗಳು ಮತ್ತು ಪೊಲೀಸರು ಇದಕ್ಕೆ ಅಡ್ಡಿ ಆಗ್ತಿದ್ದಾರೆ। ಇಲ್ಲಿ ಗಂಗಾ ಪೂಜೆ ಮಾಡಬೇಕು ಅಂತ ಇಲ್ಲಿನ ಗ್ರಾಮಸ್ಥರು ಸಜ್ಜಾಗಿದ್ರು, ಆದರೆ ಇವರು ಇದಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ। ಇನ್ನು ಕೆರೆನೇ ತುಂಬಿಲ್ಲ, ಆಗ್ಲೇ ಇವರು ಬುಗುಡನಹಳ್ಳಿ ಕೆರೆಗೆ ನೀರು ಸಪ್ಲೈ ಮಾಡ್ತಿದ್ದಾರೆ। ಕೆರೆ ಕೋಡಿ ಬೀಳಲು ಇನ್ನ ಅರ್ಧ ಅಡಿ ಅಷ್ಟೇ ಬಾಕಿ ಇದೆ। ಕೋಡಿ ಬಿದ್ದ ತಕ್ಷಣ ಇವರು ನೀರನ್ನ ಎಳೆದುಕೊಳ್ಳಿ, ನಮ್ಮ ಅಭ್ಯಂತರ ಇಲ್ಲ, ಬೇರೆ ಕಡೆಗೆ ಇವರು ಸಪ್ಲೈ ಮಾಡ್ಲಿ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಿದ್ದಾರೆ। ಆದರೆ ಇವರು ಕೆರೆ ತುಂಬಲು ಬಿಡ್ತಾ ಇಲ್ಲ, ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆಯೊಳಗೆ ಕೋಡಿ ಬೀಳಲಿರುವ ಕೆರೆ ನೋಡಿ। ಇನ್ನು ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಈಗ ಸತತವಾಗಿ ಮಳೆ ಆಗ್ತಾ ಇದೆ। ಈ ಒಂದು ಹಿನ್ನೆಲೆಯಲ್ಲಿ ಕೆರೆ ಸಂಪೂರ್ಣ ಭರ್ತಿಯಾದರೆ ಕೋಡಿ ಬೀಳುತ್ತೆ, ಅವಾಗ ಗಂಗಾ ಪೂಜೆನ ಮಾಡಬಹುದು। ಇಲ್ಲಿ ಇಲ್ಲಿನ ಗ್ರಾಮಸ್ಥರಿಗೂ ಕೂಡ ಸಂತಸ ವ್ಯಕ್ತವಾಗುತ್ತೆ, ಯಾಕಂದ್ರೆ ಒಂದೂವರೆ ದಶಕದ ಬಳಿಕ ಇದು ತುಂಬುತ್ತಾ ಇದೆ ಅನ್ನೋದು ಇಲ್ಲಿ ಒಂದು ಸಂತಸದ ವಿಚಾರ। ಆದರೆ ಇದಕ್ಕೆ ಪಾಲಿಕೆ ಅಧಿಕಾರಿಗಳಾಗ್ಲಿ ಮತ್ತು ಪೊಲೀಸರಾಗ್ಲಿ ಅಡ್ಡಿ ಯಾಕೆ ಆಗ್ತಿದ್ದಾರೆ? 15 ವರ್ಷಗಳ ಹಿಂದೆ ಕೋಡಿ ಬಿದ್ದ ಕೆರೆ ಇದಾಗಿದೆ, ಇನ್ನು ಸುತ್ತಮುತ್ತ ಎಲ್ಲಾ ಕೆರೆಗಳು ಕೋಡಿ ತುಂಬಿ ಬಿದ್ದರೆ ಅವಾಗ ನಾವು ಗಂಗಾ ಪೂಜೆನ ಮಾಡೋಕೆ ಕರೆಕ್ಟ್ ಆಗಿರುತ್ತೆ। ಆದರೆ ನಮ್ಮ ಗ್ರಾಮದ ಕೆರೆ ಕೋಡಿ ಬೀಳುವುದನ್ನ ಯಾಕೆ ಇವರು ತಡೀತಾ ಇದ್ದಾರೆ ಅನ್ನೋದು ಅಲ್ಲಿ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ। ಅಲ್ಲ ಕಣ್ಣ, ನಿಮ್ಗೆ ನಮ್ಗೆ ಅರ್ಥ ಆಗಲ್ಲ, ನಮ್ಗೆ ಜನಕ್ಕೆ ಸೊಲಿಸಲ್ಲ ರೋಡ್ ಆಗಿರೋ ಪೈಪ್ ಲೈನ್ ಬಿಡೆ, ನಮ್ಗೆ ಎಲ್ಲ ಗೊತ್ತಿಲ್ಲ, ಬಂಡವಾಳ ಕಣ್ಣಿಂದ ರೆಡಿ ಮಾಡ್ಬೇಕು ಅಂತ ಅಬ್ರು ಬಂದಿಲ್ಲ ರೆಡಿ ಮಾಡಕ್ಕೆ ಒಂದೂವರೆ ತಿಂಗಳ ಸಾಯ್ತಾನೆ। ಗೇಟ್ಗಳು ಓಪನ್ ಮಾಡಿ ಹೋಗ್ರಿ, ಸುಮ್ನೆ ಹೋಗ್ರಿ, ಸುಮ್ನೆ ಯಾಕೆ ತೊಂದ್ರೆ ಮಾಡ್ತೀರ? ಅಲ್ಲ ಕಣ್ಣ,
ಇವೆ ನಮ್ಗೆ ಅರ್ಥ ಆಗಲ್ಲ ನಮ್ಮ ಯಾವ ನಮ್ಗೆ ನಮ್ಮ ಜನಕ್ಕೆ ಸೊಲಿಸಲ್ಲ ಅಲ್ಲಿನ ಗ್ರಾಮಸ್ಥರು ಹರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಈಗ ಇಲ್ಲಿ ಕೋಡಿ ತುಂಬಿದೆ, ಕೋಡಿ ತುಂಬಿ ಇನ್ನು ಗಂಗಾ ಪೂಜೆಗೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅಲ್ಲಿನ ಗ್ರಾಮಸ್ಥರು. ಆದ್ರೆ ಇಲ್ಲಿ ಪಾಲಿಕೆಯ ಅಧಿಕಾರಿಗಳಾಗ್ಲಿ ಮತ್ತು ಪೊಲೀಸರು ಆಗ್ಲಿ ಇಲ್ಲಿ ಯಾಕೆ ಇವರು ತಡೆ ಹಿಡಿತಿದ್ದಾರೆ ಅಂತ. ಇದು 32 ವರ್ಷದಿಂದ ಕೋಡಿ ಬಿದ್ದಿಲ್ಲ ಅಲ್ಲಿ. ಈ ಸುತ್ತಮುತ್ತ ಎಲ್ಲಾ ಹಳ್ಳಿಗಳಲ್ಲಿ ಕೋಡಿ ಬಿದ್ದಿದೆ, ಎಲ್ಲ ಕಡೆ ಕೂಡ ಇದಕ್ಕೆ ಯಾವ್ದೇ ಸೋರ್ಸ್ ಇಲ್ಲ ಇದಕ್ಕೆ. ಬಟ್ ಇವಾಗ ಒಂದು ನಮ್ಮ ಮನೆಯ ಒಂದು ಒಳ್ಳೆ ಕೃಪೆಯಿಂದ ನಮ್ಗೆ ಮನೆ ಆಗಿ ಒಂದು ಕೋಡಿ ತುಂಬಾ ಮಟ್ಟ ಬಂದಿದೆ. ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ನೀರು ಒತ್ತುವರಿ ನೀರು ಹಿಂದೆಗಡೆ ಬ್ಯಾಕ್ ವಾಟರ್ ನೀರು ಹಿಂದೆಗಡೆ ಅಂಚೆಳ್ಳಿ ಅಂತ ಒಂದು ಊರು ಬರುತ್ತೆ ಕೆರೆ ಹಿಂದೆಗಡೆ, ಅಲ್ಲಿ ನೀರು ತುಂಬಿಕೊಂಡ್ಬಿಟ್ಟಿದೆ, ಅಲ್ಲಿ ಮನೆಗಳು ಹೋಗ್ತಾ ಇದೆ ಅಂದ್ಬಿಟ್ಟು ಒಂದು ದೂರ ಕೊಡ್ತಾರೆ ಅಲ್ಲಿ ಸ್ಥಳೀಯರು. ಬಟ್ ಅಲ್ಲಿ ಒಂದು ಮನೆ ಮಾತ್ರ ಹೋಗಿದೆ, ತೋಟದ ಹೊರಗಡೆ ಮತ್ತೆ ನೀರು ತುಂಬಿದೆ. ಬಟ್ ಅಂತ ಹಾನಿ ಏನ್ ಆಗಿಲ್ಲ ಅಲ್ಲಿ ಪ್ರೆಸೆಂಟ್. ನಾವು ಗ್ರಾಮಸ್ಥರ ಹೇಳ್ತಾ ಇದ್ದಲ್ಲ, ನಮ್ಮ ಹೆಬ್ಬಾಕದ ಹೆಬ್ಬಾಕ ಮತ್ತು ನರ್ತಾಪುರ ಕರ್ಸಗೋಡ ಪಳ್ಯ ಮೂರು ಸೇರಿದ್ದು ಈ ಒಂದು ಕೆರೆ. ಸೊ ಇದು ನಾವ್ ಹೇಳ್ತಾ ಇದ್ದೀವಿ, ಏನು 4 ಇಂಚು ಇದೆ ನೀರು ತುಂಬಕ್ಕೆ ಈಗ ಕೋಡಿ ಬಿಡಕ್ಕೆ. ನೀವು ಕೋಡಿ ಬಿದ್ದಾದ್ಮೇಲೆ ನೀವು ಅದನ್ನ ಟೂಬ್ ಎತ್ಕೊಂಡು ನೀವು ಎಮ್ಮಗಟ್ಟಿ ಕೆರೆ ಬಿಟ್ಕೊಂತೀರಾ ಬಿಟ್ಕೊಳ್ಳಿ ಬೇಡ ಅಂತ ಅವ್ರಿಗೆ ಫೋರ್ಸ್ ಮಾಡ್ತಾ ಇಲ್ಲ. ನೀವೇನು ನಾವು ನೀರು ನೀವು ಬಿಡ್ಕೊಂತ ಇದ್ದೀರಾ, ಈಗ ಬಿಡ್ಕೊಳಕ್ ಹೋಗ್ಬೇಡಿ, ಒಂದ್ ಸ್ವಲ್ಪ ಕೋಡಿ ಆಗ್ಲಿ. ಕೋಡಿ ಆದ್ಮೇಲೆ ನಿಮ್ ಕೆಲಸ ನೀವು ಮಾಡಿದ್ರೆ, ಕೋಡಿ ಬಿದ್ದಲ್ಲ ಒಂದ್ ಗಂಗಾ ಪೂಜೆ ಎಲ್ಲ ಮಾಡ್ಬಿಟ್ಟು ಎಲ್ಲ ಆದ್ಮೇಲೆ ನೀವು ನಿಮ್ ಕೆಲಸ ನೀವು ಮಾಡಿ ಅಂತ ಹೇಳ್ತಿದ್ವಿ. ಬಟ್ ಆರಲ್ಲಿ ಡಿ ಸಿ ಸಾಹೇಬ್ರಿ ಒಂದ್ ಮನವಿ ಮಾಡೋದು ಏನಂದ್ರೆ, ಕೆಲವ್ ರಾಜಕಾರಣಿಗಳು ಮಾತು ಕಟ್ಕೊಂಡು ಅವ್ರು ದಯವಿಟ್ಟು ಬೇರೆ ಯಾರಿಗೆ ಇಂಜಿನಿಯರ್ಗಳಿಗೆಲ್ಲ ಹೇಳಿಕೆ ಕೊಟ್ಟರು ಇಲ್ಲಿ ಕಳಿಸಿ, ಮತ್ತೆ ಪೊಲೀಸರು ಕಳಿಸಿ ಲಾಡರ್ ಚಾರ್ಜ್ ಮಾಡ್ತಾರ ಅಂತ ಹೇಳಿ ಎಲ್ಲ ಮಾಡ್ತಾ ಇದಾರೆ. ಅದು ತಪ್ಪು ಅಂತ ನಾವು ಹೇಳ್ತಾ ಇದೀವಿ. ದಯವಿಟ್ಟು ಡಿ ಸಿ ಸಾಹೇಬ್ರನ್ನ ಗಮನಿಸ್ಬೇಕು. ಅಲ್ಲ ನೀವು ಇದ್ರ ಬಗ್ಗೆ ಅಲ್ಲಿ ಪ್ರಶ್ನೆ ಮಾಡಕ್ ಹೋದಾಗ ಯಾಕೆ ಲಘುಲಾಟಿ ಪ್ರಹಾರ ಆಯ್ತು ಅಂತ. ಅಲ್ಲಿ ಇವ್ರಿಗೆ ಹೇಳ್ತಾ ಇದಾರೆ, ಅವ್ರ ಘಟನೆ ಮಾಡಕ್ ಬಂದಿಲ್ಲ ಅಲ್ಲಿ ಜನಗಳು ಸ್ಥಳೀಯರು ಏನ್ ಕೇಳ್ತಾ ಇದಾರೆ, ಕೋಡಿ ಬಿದ್ದಲ್ಲಿ ಮಾಡ್ಕೊಂಡ್ರಪ್ಪ ಅಂದ್ರೆ ಇವ್ರು ಫಸ್ಟ್ ಹೋಗ್ಬಿಟ್ಟು ನೀರ್ ಬಿಡ ಕೊಟ್ಟಾಗಿದ್ರು, ನೀರ್ ಟೂ ಬಿಟ್ಟ ಹೋಗಿದ್ರು ತಿಳಿಸಕ್ಕೆ ಯಾರು ಬರುತ್ತೆ ಒಂದು. ಇದು ಇದಕ್ಕಿಂತ ಒಂದು 2 ತಿಂಗಳ ಮುಂಚೆ ನಾವು ಹಬ್ಬಕ್ಕೆ ನೀರ್ ಶಾರ್ಟೇಜ್ ಇದೆ, ಸ್ವಲ್ಪ ನೀರ್ ಬಿಡ್ರಿ ಅಂತ ಕೇಳ್ಕೊಂಡಾಗ ಕಮಿಷನ್ಗೆ, ಕಮಿಷನ್ ಹೇಳ್ತಾರೆ ನಿಮ್ ಮೂರು ಪೈಪ್ ಒಡೆದಾಗಿದೆಯಪ್ಪ, ನೀನ್ ಕೆರೆ ನೀರ್ ಬಿಡಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲಿ ಅಧಿಕಾರಿಗಳಿಗೆ ನೀವೇನ್ ಅಲ್ಲಿ ಕೇಳಿದ್ರಲ್ಲ ಅದಕ್ಕೆ ಅವರು ಸಾಲ್ವ್ ಮಾಡಿದ್ರ ಇಲ್ವಾ ಅಂತ ಅಲ್ಲಿ ನೀವೇನ್ ಕೇಳಿದಿರ ಅಲ್ಲಿ ಪ್ರಶ್ನೆ ಅಂತ. ಈಗ ಪ್ರೆಸೆಂಟ್ ಅವ್ರು ಎಲ್ಲ ಕಡೆ ರೆಡಿ ಮಾಡ್ಕೊತಾರೆ, ವಾಲಂಟಿಯರ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಮ್ಗೆ ಗೊತ್ತಿಲ್ಲ, ನಾವು ಡಿ ಸಿ ಸಾಹೇಬ್ರು ಆರ್ಡರ್ ಆಗಿದೆ ಅಂತ ಹೇಳ್ತಾ ಇದಾರೆ ಅಲ್ಲಿರೋರೆಲ್ಲ ಅಧಿಕಾರಿಗಳು. ಅಂದ್ರೆ ನೀವು ಹಲೋ ಹೇಳಿ ಹೇಳಿ. ಅಲ್ಲ ಈಗ ನೀವು ಕೇಳ್ತಿರೋದಕ್ಕೆ ಅಧಿಕಾರಿಗಳು ಒಪ್ಕೊಂಡಿದಾರ ಹಾಗಾದ್ರೆ? ನಾಲ್ಕರಿಗೆ ಅಧಿಕಾರಿಗಳು ಹೇಳ್ತಾರೆ, ನಮ್ದೇನಿಲ್ಲ, ನಾಳೆ ಅಧಿಕಾರಿಗಳು ಹೇಳಿದ್ರೆ ಮಾಡಬೇಕಾಗುತ್ತೆ ಅಂತ ರೆಡಿ ಇದಾರೆ ಬಿಡಕ್ಕೆ. ಬಟ್ ಸ್ಥಳೀಯರಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾವ್ರೆ, ಸುಮಾರು ಒಂದು 500 ಜನ ಕರ್ಕೊಂಡಿದ್ರು ಬಿಡಕ್ಕೆ ಇವತ್ತು. ಅಲ್ಲ ಗ್ರಾಮಸ್ಥರ ನಡುವೆ ಮತ್ತು ಅಲ್ಲಿ ಪೊಲೀಸರ ನಡುವೆ ಏನೆಲ್ಲ ವಿಚಾರ ಆಯ್ತು? ಪೊಲೀಸರದು ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಘಾಟ ಮಾಡ್ಕೊಂಡ್ಬಿಡಿ ಅಂತಪ್ಪ ಪೊಲೀಸರು ಹೇಳಿ, ಪೊಲೀಸರ್ ನೀರವು ಇದ್ ಮಾಡ್ತಾ ಇಲ್ಲ. ಬಟ್ ಜನಗಳು ಜಾಸ್ತಿ ಸೇರ್ಕೊಂಡು ಕೇಳ್ಕೊಂಡ್ಬೇಕು, ರಿಕ್ವೆಸ್ಟ್ ಮಾಡ್ಕೊಬೇಕಾದ್ರೆ. ಬಟ್ ಪೊಲೀಸರ್ ಎಲ್ಲ ಸೇರ್ಕೊಂಡ್ಬಿಟ್ಟು ಲಘು ಲಟ್ಟಿ ಪರ ಮಾಡ್ತಾವ್ರೆ, ಅದು ತಪ್ಪು. ಅವ್ರು ಯಾರಾದ್ರೂ ರೈಟ್ ಕೊಟ್ಟಿದ್ರು ಹೆಲ್ಮೆಟ್ ಎಲ್ಲ ಬಂದ್ ಬಂದು ಹೊಡೆಯೋರಿಗೆ, ವಿಡಿಯೋ ಮಾಡ್ಕೊಳ್ಳಿ, ಅವ್ರನ್ನ ವಿಡಿಯೋ ಮಾಡ್ಕೊಳ್ಳಿ, ಅದು ಒಳಗಡೆ ಹಾಕಿ ಅಂತೆಲ್ಲ ಹೇಳ್ತಾರೆ. ಸರ್ಕಾರ ಸರ್ಕಾರದಿಂದ ಫೋನ್ ಬಂದು ಅವ್ರು ಹೇಳ್ತಾರೆ, ಅಟ್ಲೀಸ್ಟ್ ಅವ್ರು ಅವ್ರೆಲ್ಲ ಏನು ಮಾಡ್ಬೇಕು ಅದನ್ನ. ಅಲ್ಲ ಅಲ್ಲಿ ಕಾಮಗಾರಿ ನಡೀತಾ ಇದೆಯಾ? ಅಲ್ಲ ಕಾಮಗಾರಿ ನಡೀತಾ ಇದೆಯಾ, ಸ್ಟಾಪ್ ಮಾಡಿದಾರ? ಸರ್ ಇವಾಗ ಮೇಡಮ್ ಈಗ ಅದನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ವಾಲ್ ತಿರ್ಸಕ್ಕೆ. ಅದಕ್ಕೆ ದಯವಿಟ್ಟು ಅವರು ನಾವು ದೇಶ ಸಾಧಿತ್ತು ಮನೆ ಮಾಡ್ಕೊಂತಾರೆ ಜನಗ್ರೆ, ಕೋಡಿ ಬಿದ್ದಾದ್ಮೇಲೆ ನೀವು ಅದೇ ಮಾಡ್ತಿರ ತೂ ಬೆತ್ಕೊಂಡು ನೀರ್ ಹಾಕ ಬಿಟ್ಕೊಳ್ಳಿ ಬೇಡವಲ್ಲ. ನೀವು ನೀರ್ ಕೊಡಿದ ಮಾತ್ರ ನಮ್ಗೆ ನಿಮ್ಗೆ ಬೂರಳಿ ಕೊಡೋದ್ರೆ ನಮ್ಗೆ ನೀರ್ ಕೊಡಕ್ ಆಗಲ್ಲ ನಿಮಗೆ. ನಾವು ಪ್ರಕೃತಿಯಲ್ಲಿ ಬಂದ್ರೆ ನೀರು ಅದನ್ನ ಕಿತ್ಕೊಂಬೇಕಿರು ಅಂದ್ರೆ ಮತ್ತೆ ತಮ್ಮ ಅಂದ್ರೆ ಆಯ್ತು, ಒಪ್ಪಂತ ಮುಂದಿನ ಅನಾಹುತ ಆಗ್ಬಾರ್ದು ಅನ್ನೋದು ಉದ್ದೇಶ ಇರ್ಬೋದು, ನಾವು ಅದಕ್ಕೆ ಅಕ್ಸೆಪ್ಟ್ ಮಾಡ್ತೀವಿ. ಆದ್ರೆ ಇನ್ನು 32 ವರ್ಷದಿಂದ ಊರಿನ ಜನ ಆಸೆ ಪಡ್ತಾ ಇದಾರೆ, ಒಂದ್ ಕೋಡಿ ಬಿದ್ದಿಲ್ಲ ನಮ್ಮ ಏನೋ ಒಂದ್ ಕೋಡಿ ಬಿದ್ರೆ ಅದಕ್ಕೆ ಒಂದ್ ಊರಿನ ಕಾಂತಿ ಆಗುತ್ತೆ, ನೀಟ್ ಆಗಿರುತ್ತೆ ಊರು, ಅದೊಂದು ಜನಗಳ ಅಭಿಪ್ರಾಯನೇ ವ್ಯಕ್ತಪಡಿಸ್ತಾವ್ರೆ. ಅಲ್ಲ ಈಗ ಬುಗುಡನ ಕೆರೆಗೆ ಅಲ್ಲಿ ನೀರ್ ಸಪ್ಲೈ ಆಗ್ತಾ ಇದೆಯಾ ಹಾಗಾದ್ರೆ?
ಇಲ್ಲ ಭುಗನಕೆರೆ ಈ ಬಿಡಕ್ಕೆ ಹೊರಟಿದಾರೆ ಈಗ ಆಮೇಲೆ ಬಿಟ್ಟು ಹೋಗಿ ನಮ್ಗೆ ಅಂತ ಸಮಸ್ಯೆ ಆಗುತ್ತೆ ಮತ್ತೆ ಭುಗನಕೆರೆಗೆ ನೀರೇನತ್ತು ಬೆಟ್ಟಿದ್ರು ಅಲ್ಲಿ ಬ್ಯಾಕ್ ವಾಟರ್ ಬಂದು ಮತ್ತೆ ಸುಮಾರು 300 ಎಕರೆ ಜಮೀನು ಹರಿ ಆಗುತ್ತೆ ಮತ್ತೆ ಹರಿ ಆಗುತ್ತೆ ಇದೇ ಇದರಲ್ಲಿ ಲಾಸ್ಟ್ ಟೈಮ್ ಮೂರು ತಿಂಗಳ ಮುಂಚೆ ಹೊರಟಲ್ಲಿ ನಮ್ಮ ಗೌರಿಶಂಕರ್ ಎಂಎಲ್ಎ ಅವರು ಎಲ್ಲಾ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಖುದ್ದ ಪರಿಶೀಲಿಸಿ ಅಲ್ಲಿ ಬ್ಯಾಕ್ ವಾಟರ್ ತುಂಬಿಕೊಂಡ್ಬಿಟ್ಟಿತ್ತು ನರಸಾಪುರದಲ್ಲಿ ಹಿಂದೆಗಡೆ 300 ಎಕರೆ ಸೊ ಅವಾಗ ಬಂದು ಎಲ್ಲ ಪರಿಶೀಲಿಸಿ ಭುವನಕೆರೆ ತುಂಬಾ ಹೆಚ್ಚಿದ್ರು ಈಗ ಮತ್ತೆ ನೀರು ಇಲ್ಲ ಬ್ಯಾಕ್ ವಾಟರ್ ಬಿಟ್ರೆ ಮತ್ತೆ ಬ್ಯಾಕ್ ವಾಟರ್ ಮತ್ತೆ ಬಂದು ನಿಂತ್ಕೊಂಡ್ರೆ ಮತ್ತೆ 300 ಎಕರೆ ಹಾಳಾಗುತ್ತೆ ಅಲ್ಲಿ ಅದಕ್ಕೆ ಅದಕ್ಕೆ ಹೇಳ್ತಾರದು ಅದು ಭುವನಕೆರೆ ಮೇನ್ ಭುವನಕೆರೆ ಏನಿದೆ ಅದು ಅವ್ರ ಟೂಬ್ ಹೆಚ್ಚಬೇಕು ಆ ಕಡೆ ಅಲ್ಲಿ ಹೆಚ್ಚಿದಾದ್ಮೇಲೆ ಇಲ್ಲಿ ಅಲ್ಲಿ ಖಾಲಿ ಆದ್ಮೇಲೆ ಇಲ್ಲಿಂದ ಟೂಬ್ ಹೆಚ್ಚಬೇಕು ಅಷ್ಟರಲ್ಲಿ ಕೋಡಿ ಆಗ್ಬಿಡುತ್ತೆ ಇವತ್ತು ಸಾಯಂಕಾಲ ಕೋಡಿ ಆಗುತ್ತೆ ದಯವಿಟ್ಟು ಸ್ವಲ್ಪ ಕೋಡಿಯಾಗೋರ್ಗು ದಯವಿಟ್ಟು ಇವರು ಸ್ವಲ್ಪ ನಮ್ಮ ತಾಳ್ಮೆಯಿಂದ ಇದ್ದು ನಮ್ಮ ಜನಗಳಿಗೆ ಸ್ವಲ್ಪ ಸಹಕಾರ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಮನವಿ ಮಾಡ್ಕೊಂತ ಇದ್ದೀನಿ ಎಸ್ಓಕೆ ಹರೀಶ್ ಅವರೇ ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ನೋಡಿ ಇಲ್ಲಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ನಮ್ಮ ಸಂಪ್ರದಾಯಕ್ಕೆ ಯಾಕೆ ಇವರು ಅಡ್ಡಿ ಮಾಡ್ತಿದ್ದಾರೆ ಈಗ ಕೆರೆ ಕೋಡಿ ಬಿದ್ಮೇಲೆ ನಾವು ಇಲ್ಲಿ ಗಂಗಾ ಪೂಜೆನ ಮಾಡ್ತೀವಿ ಅದಾದ ನಂತರ ಇವರು ಬೇರೆ ಕಡೆಗೆ ನೀರು ಎಳೆದು ಹಾಕ್ಲಿ ನೀರು ಸಪ್ಲೈ ಮಾಡ್ಲಿ ಬೇರೆ ಕೆರೆಗೆ ನಮ್ಮ ಅಭ್ಯಂತರ ಇಲ್ಲ ಅದಕ್ಕೆ ತುಮಕೂರು ಜಿಲ್ಲೆಯ ಬೆಳ್ಳಾವಿ ಠಾಣಾ ವ್ಯಾಪ್ತಿಗೆ ಬರುವ ಹೆಬ್ಬಕಾಮನಿ ಕೆರೆ ಇದು ತುಂಬಾ ವರ್ಷಗಳ ನಂತರ ಭರ್ತಿ ಆಗ್ತಾ ಇದೆ ಯಾಕೆ ಇದನ್ನ ತಡೆ ಹಿಡಿತಿದ್ದಾರೆ ತಡೆ ಹಿಡಿಬಾರದು ಇಲ್ಲಿ ಗಂಗಾ ಪೂಜೆನ ಮಾಡಬೇಕು ಅಂತ ಇಲ್ಲಿ ಅಲ್ಲಿರುವ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಆದ್ರೆ ಅಂದ್ರೆ ಈ ಕೆರೆಯ ಹಿಂಭಾಗದಲ್ಲಿ ಕೆಲವೊಂದಿಷ್ಟು ಮನೆಗಳು ಬರ್ತವೆ ಅಲ್ಲಿ ನೀರು ತುಂಬತಾ ಇದೆ ಆದ ಕಾರಣಕ್ಕಾಗಿ ಇಲ್ಲಿ ನೀರು ಬೇರೆ ಕಡೆಗೆ ಇವರು ಹರಿಸ್ತಿದ್ದಾರೆ ಹರಿಸುವಂತಹ ಕೆಲಸ ಇನ್ನು ಮಾಡಬೇಕು ಅಂತ ಅಲ್ಲಿ ಮಹಾನಗರ ಪಾಲಿಕೆ ಮತ್ತು ಪೊಲೀಸರು ಅವರ ಒಂದು ಕೆಲಸ ಅಲ್ಲಿ ಆಗ್ತಾ ಇತ್ತು ಆದ್ರೆ ಅಲ್ಲಿರುವ ಗ್ರಾಮಸ್ಥರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಬೇಡ ಅಂದ್ರೆ ಇಲ್ಲಿ ಗಂಗಾ ಪೂಜೆ ಆಗ್ಲಿ ಮೊದಲು ಅದಾದ ನಂತರ ಬೇರೆ ಕಡೆಗೆ ನೀವು ಹರಿಸಿ ನಮ್ಮ ಅಭ್ಯಂತರ ಇಲ್ಲ ಎಸ್ ನಾವು ಈ ಕುರಿತಂತೂ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಅಲ್ಲಿರುವ ಗ್ರಾಮಸ್ಥರು ದಯಾನಂದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಈಗ ಅಲ್ಲಿ ಹೆಬ್ಬಕ್ಕ ಅಮಾನಿಕೆರೆ ತುಂಬಿ ನೇನು ಕೊಡಿ ಹರಿಬೇಕಾದ್ರೆ ಇಲ್ಲಿ ಅಧಿಕಾರಿಗಳು ಬಂದ್ರು ಆ ಜಾಗಕ್ಕೆ ಎಲ್ಲ ವೀಕ್ಷಣೆ ಮಾಡಿದ್ರು ಇನ್ನು ಬೇರೆ ಕಡೆಗೆ ಇವರು ನೀರು ಹರಿಸಬೇಕು ಅಂತ ಅಲ್ಲಿ ಮಾಡ್ತಾ ಇದ್ರು ಕೆಲಸವನ್ನ ಇನ್ನು ಏನೆಲ್ಲ ಅಲ್ಲಿ ಮಾಹಿತಿಯನ್ನ ಕೊಟ್ರು ಅಂತ ಬಂದು ಅಲ್ಲಿ ಗ್ರಾಮಸ್ಥರು ಕೂಡ ಅಡ್ಡಿ ಆಗ್ತಿದ್ದಾರೆ ಇಲ್ಲಿ ಬೇಡ ಅಂತ ನೀವೆಲ್ಲ ಅಲ್ಲಿ ಒತ್ತಾಯ ಮಾಡ್ತಿದ್ದೀರಿ ಇದಕ್ಕೆ ಏನು ಅವರು ರಿಯಾಕ್ಷನ್ ಕೊಟ್ರು ಏನು ಮಾಡ್ತಾ ಇಲ್ಲ ಮೇಡಮ್ ಅವರು ಬೆಳಿಗ್ಗೆ ನಾವು 30-40 ವರ್ಷ ಆಯ್ತು ಕೋಡಿ ಬಿದ್ದು ಎಲ್ಲರೂ ಕೇಳ್ಕೊಂಡು ಯಾವ್ದೇ ಕಾರಣಕ್ಕೂ ಏಮಾಗತಿ ಚಾನಲ್ ನಿಂದ ನೀರು ಹೊಡೆದಿಲ್ಲ ಹೆಬ್ಬಾಕೂದ್ ಕೇರಿಗೆ ಕೋಡಿ ಹೋಗೋ ತಕ್ಕ ಏನು ಮಾಡ್ಬೇಡ್ರಿ ಪೂಜೆ ಮಾಡ್ಬೇಕು ನಾವು ಎಲ್ಲ ಸೇರ್ಕೊಂಡು ಅಂತ ಎಷ್ಟೇ ಹೋಗೋದ್ರು ಪೊಲೀಸ್ನವ್ರು ಕರ್ಸಿ ದೌರ್ಜನ್ಯ ಮಾಡ್ತಾವ್ರಿ ಗ್ರಾಮಸ್ಥರನ್ನ ಎತ್ತರಕ್ಕೆ ಬಿಟ್ಕೊಂತ ತಗೊಂತ ಇಲ್ಲ ಅಲ್ಲಿಗೆ ಅಲ್ಲ ಇಬ್ಬರ ಮಧ್ಯದಲ್ಲಿ ಏನಾಯ್ತು ಅಲ್ಲಿ ವಿಚಾರ ಅಂತ ಅದೇ ನಾವು ಕೂಡ ಹೋಗೋ ತಕ್ಕ ಎತ್ತಲ್ಲ ಎತ್ಬೇಡ್ರಿ ಅಂತ ನಾವು ಅವ್ರು ಎತ್ತೀವಿ ಅಂತ ಇದೇ ಆಪ್ಷನ್ ನಾಗ ಇದೆ ಇದ್ನಾನ ಇಲ್ಲ ಏರಿ ಮೇಲೆ ಇದೀವಿ ನಾವು ಇಂಜಿನಿಯರ್ ತಾವ ಆದ್ರೆ ಈಗ ಇಲ್ಲಿ ನಿಮ್ಮ ಒಂದು ಒತ್ತಾಯದ ಮೇರೆಗೆ ಅವರು ಮತ್ತೆ ಅದನ್ನ ಅಲ್ಲಿ ನೀರು ಹರಿಸ್ತಾ ಇದಾರ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಿದಾರ ಈಗ ಇನ್ನು ಎಳ್ಕೊಳಕ್ಕೆ ಏರ್ಪಾಡು ಮಾಡಿಲ್ಲ ಸಂಜೆ ಒಳಗೆ ಎಳ್ಕೊಂತೀವಿ ಅಂತ ಹೇಳ್ತಾ ಇದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡಿ ಹೋಗೋ ತಕ ಎಳ್ಕೊಂಬೇಡ ಅಂತ ಹೇಳ್ತಾ ಇದೀವಿ ಮೇಡಮ್ ಇವ್ರಿಗೆ ಎಳ್ಕೊಳಕ್ಕೆ ಕೆಲವು ರಾಜಕಾರಣ ಒತ್ತಡನು ಇತ್ತವ್ರ ಅವ್ರಿಗೆ ಇಂಜಿನಿಯರ್ ಗಳಿಗೆ ಗ್ರಾಮಸ್ಥರಿಗೆ ಬೆಲೆನೆ ಕೊಡ್ತಾ ಇಲ್ಲ ಪೊಲೀಸ್ನವ್ರನ್ನ ಬಿಟ್ಟು ಬಾಯಿ ಬಂದ ಬಯಸಿ ದೂರ ಕಳಿಸ್ತಾವ್ರಿ ಅಲ್ಲಿ ಲಾಠಿ ಪ್ರಹಾರ ಕೂಡ ಆಗಿತ್ತು ಅಂತ ಯಾವ ವಿಚಾರಕ್ಕೆ ಮೇಡಮ್ ಇದೇ ವಿಚಾರಕ್ಕೆ ಹುಡುಗರೆಲ್ಲ ಕೇಳಕ್ ಹೋಗಿದ್ಕೆ ಪೊಲೀಸ್ನವರು ದೊಣ್ಣೆ ತಗೊಂಡು ಓಡಿಸ್ಕೊಂಡ್ ಬರ್ತಾ ಇದಾರೆ ಹತ್ರಕ್ಕೆ ಬಿಡ್ಕೊಂತ ಇಲ್ಲ ಈ ತರ ಸರ್ಕಲ್ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ತಾರೆ ತುಮಕೂರಿಂದ ಈ ತರ ದೌರ್ಜನ್ಯ ಮಾಡ್ತಾ ಇದಾರೆ ಮೇಡಮ್ ಗ್ರಾಮಸ್ಥರಿಗೆ ಬೆಲೆನೆ ಕೊಡ್ತಾ ಇಲ್ಲ ಅಲ್ಲಿ ಎಸ್ ಓಕೆ ದಯಾನಂದ್ ಅವರೇ ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ನೋಡಿ ಇಲ್ಲಿ ಅಲ್ಲಿರುವ ಗ್ರಾಮಸ್ಥರು ಹೇಳ್ತಾ ಇರೋದು ನಮ್ಮ ಅಭ್ಯಂತರ ಏನು ಇಲ್ಲ ಕೆರೆ ಕೋಡಿ ತುಂಬಿ ಭರ್ತಿ ಆದ್ಮೇಲೆ ನಾವಿಲ್ಲಿ ಗಂಗಾ ಪೂಜೆನ ಮಾಡ್ತೀವಿ ಅದಾದ ನಂತರ ಇವರು ಬೇರೆ ಕಡೆಗೆ ನೀರು ಹರಿಸ್ಲಿ ನಮ್ಮ ಅಭ್ಯಂತರ ಇಲ್ಲ ಅಲ್ಲಿಯವರೆಗೂ ಇವರು ಸುಮ್ಮನಾಗಿರ್ಬೇಕು ಅಂತ ಇಲ್ಲಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಆದ್ರೆ ಇದಕ್ಕೆ ಪಾಲಿಕೆಯ ಅಧಿಕಾರಿಗಳಾಗ್ಲಿ ಪೊಲೀಸರು ಆಗ್ಲಿ ಇವರು ಯಾಕೆ ನಮಗೆ ಇಲ್ಲಿ ತಡೆ ಹಿಡಿತಿದ್ದಾರೆ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ದಯವಿಟ್ಟು ನಮ್ಮ ಮನವಿಗೆ ಇವರು ಸಹಕರಿಸಬೇಕು ಅನ್ನೋದು ಅಲ್ಲಿ ಗ್ರಾಮಸ್ಥರ ಒತ್ತಾಯ ಆಗಿದೆ
ಈಗ ಕ್ಲೀನ್ ಮಾಡಿ ಬಿಡ್ತಾರಲ್ಲ.